ಹಲೋ ಸ್ಟೂಡೆಂಟ್ ಟು ಆರ್ಜಿ ಕೆಮಿಸ್ಟ್ರಿ ಸೊ ಕೆಇಿಯವರ ಕಡೆಯಿಂದ ಬಂದಿರುವಂತಹ ಒಂದು ಫೈನಲ್ ನೋಟಿಫಿಕೇಶನ್ ಅಬೌಟ್ ದ ವೆರಿಫಿಕೇಶನ್ ಆಫ್ ದ ಡಾಕ್ಯುಮೆಂಟ್ಸ್ ಏನಂತಂದ್ರೆ ಸೊ ನಾಳೆ ಇದುವರೆಗೆ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಕೊಂಡಿಲ್ಲ ಅಂತವರು ನಾಳೆ ಹತ್ತುವರೆಯಿಂದ ಎರಡೂವರೆಯ ಮಧ್ಯೆ ಮೂರು ಮೂರನೇ ತಾರೀಕು ನಾಳೆ ಹತ್ತುವರೆಯಿಂದ ಎರಡೂವರೆ ಮಧ್ಯೆ ಕೆಇ ಆಫೀಸ್ಗೆ ಹೋಗ್ಬಿಟ್ಟು ವೆರಿಫಿಕೇಶನ್ ಅನ್ನ ಮಾಡ್ಕೊಂಡು ಬರಬೇಕು ಸೊ ಯಾರು ಕೂಡ ರಿಸ್ಕ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಡಾಕ್ಟರ್ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಇವತ್ತಿನವರೆಗೂ ಕೂಡ ಬಂದಿಲ್ಲ ಅಂತಂದ್ರೆ ನನ್ನ ಸಜೆಷನ್ ಇಷ್ಟೇ ದಯವಿಟ್ಟು ನಾಳೆ ಬೇಕಾದ್ರೆ ಕೆ ಎಗೆ ಹೋಗಿ ಬನ್ನಿ ಸಿ ಕೆ ಎಗೆ ಹೋದಾಗ ಅವರು ನಿಮಗೆ ಕೆಇ ಮತ್ತೆ ಸಿಇಟ್ ಮತ್ತೆ ನೀಟ್ ವೆರಿಫಿಕೇಶನ್ ಸ್ಲಿಪ್ ಸೇಮ್ ಇದೆ ಅದನ್ನ ಯೂಸ್ ಮಾಡಿ ಅಂತ ಹೇಳ್ಬೋದು ಆದರೆ ನಾನು ಹೇಳೋದನ್ನ ನೀವು ಕೇಳೋದಕ್ಕೂ ಕೆ ಅವರ ಹೇಳೋದನ್ನು ನೀವು ಕೇಳೋದಕ್ಕೂ ವ್ಯತ್ಯಾಸ ಇರ್ತದೆ ಓಕೆ ಯಾಕಂದ್ರೆ ಅವರ ವಿಷಯದಲ್ಲಿ ನನ್ನ ಮಾತನ್ನು ನಂಬೇಡ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಅವರು ಯಾವ ರೀತಿ ಯಾವ ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನನ್ನ ರಿಕ್ವೆಸ್ಟ್ ಅಷ್ಟೇ ಯಾರ್ಯಾರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿಲ್ಲ ಯಾರ್ಯಾರಿಗೆ ರೂರಲ್ ಎಸ್ ಅಂಡ್ ನೋ ಅಂತ ಬಂದಿದೆ ಕನ್ನಡ ಮೀಡಿಯಂ ಎಸ್ ಸ್ಯಾಂಡ್ ನೋ ಅಂತ ಬಂದಿದೆ ಹೈದರಾಬಾದ್ ಕರ್ನಾಟಕ ಇದ್ರೂ ಕೂಡ ಇಲ್ಲ ಅಂತ ಬಂದಿದೆ ಇಂಥ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನಾಳೆ ಕೆ ಎಗೆ ಹೋಗಿಬಿಟ್ಟು ವೆರಿಫಿಕೇಶನ್ ಮಾಡಿಕೊಂಡು ಬನ್ನಿ ಸೊ ನಾನು ಹೇಳಿರೋದನ್ನೇ ಕೆ ಎ ಆಫೀಸರ್ಸು ಹೇಳ್ಬೋದು ಬಟ್ ಅವರು ಹೇಳಿದ್ದಕ್ಕೆ ವ್ಯಾಲ್ಯೂ ಜಾಸ್ತಿ ಇರ್ತದೆ ಅವರು ಅಲ್ಲಿರೋರಕ್ಕೆ ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಹೇಳಿರ್ತಾರೆ ದಯವಿಟ್ಟು ಹೋಗಿ ಬನ್ನಿ ಯಾರು ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ ಕಂಪಲ್ಸರಿಯಾಗಿ ಹೋಗಿ ಬನ್ನಿ ಸೊ ಇನ್ನು ಕೇ ವ ವೆಬ್ಸೈಟ್ ನ ಅವಾಗ ನೋಡ್ತಾ ಇರಿ ಅಂತ ಹೇಳಿದ್ದಾರೆ ಯಾಕಂದ್ರೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೆ ಸೊ ಸೀಟ್ ಮ್ಯಾಟ್ರಿಕ್ಸ್ ನ ಲಿಂಕ್ ಅನ್ನ ಬಿಟ್ಟಿದ್ದಾರೆ ಬಟ್ ಕ್ಲಿಕ್ ಮಾಡಿದ್ರೆ ಆಕ್ಟಿವೇಟ್ ಆಗ್ತಾ ಇಲ್ಲ ಇನ್ನೇನು ಆಕ್ಟಿವೇಟ್ ಆಗ್ತದ ಆದ ತಕ್ಷಣ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅನ್ ಇಷ್ಟೇ